ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರಿಗೆ ರಿಲೇಟೆಡ್ ಟು ಮ್ಯಾಕ್ಸಿಮಮ್ ಒನ್ ಏಯ್ಟಿ ದಿವಸಗಳವರೆಗೂ ಕೂಡ ಸರ್ಕಾರಿ ನೌಕರರಿಗೆ ಸ್ಪೆಷಲಿ ಪುರುಷ ಸರ್ಕಾರಿ ನೌಕರರಿಗೆ ಮುಂದೆ ರಜೆಗಳು ಸಿಗಬಹುದು ಅಂತ ಸೊ ಏನಿದೆ ಮಹತ್ವದ ಬದಲಾವಣೆ ಯಾವ ರೀತಿಯಾಗಿ ಒನ್ನೂರ ಎಂಬತ್ತು ದಿನಗಳವರೆಗೆ ರಜೆ ಸಿಗುತ್ತೆ ಅದು ಬೇಸಿಕಲಿ ರಿಲೇಟೆಡ್ ಟು ನೋ ಮಕ್ಕಳಿದ್ರೆ ಸೊ ಏನು ಅನುಬಂಧಗಳನ್ನು ಹಾಕಿದ್ದಾರೆ ಸೊ ಅವುಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಇನ್ನೂ ಪುರುಷ ನೌಕರರಿಗೂ ಶಿಶುಪಾಲನ ರಜೆ ವಿಸ್ತರಣೆ ಅಂತ ಒಂಟಿ ಪೋಷಕ ನೌಕರರಿಗೆ ಗರಿಷ್ಠ ಒನ್ನೂರ ಎಂಬತ್ತು ದಿನದ ರಜೆ ಒನ್ನೂರ ಎಂಬತ್ತು ದಿನ ಅಂತಂದರೆ ಆರು ತಿಂಗಳು ಅಂತ ಅರ್ಥ ಸೊ ಆರು ತಿಂಗಳ ಒಂದು ರಜೆಯನ್ನು ಪ್ರೀವಿಯಸ್ ಆಗಿ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದ್ರು ಅದನ್ನು ಒಂಟು ಒಂಟಿ ಪೋಷಕ ಇದ್ರೆ ಸೊ ಅವರಿಗೂ ಕೂಡ ಅದನ್ನು ನೀಡಲಾಗುವುದು ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಮಹಿಳೆಯರಿಗೆ ಇರುವ ಶಿಶುಪಾಲನಾ ರಜೆ ಸೌಲಭ್ಯವನ್ನ ಒಂಟು ಪೋ ಒಂಟಿ ಪೋಷಕರಾಗಿರುವ ರಾಜ್ಯ ಸರ್ಕಾರಿ ಪುರುಷ ನೌಕರಿಗೂ ಶಿಶುಪಾಲನಾ ರಜೆ ಸೌಲಭ್ಯವನ್ನ ವಿಸ್ತರಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಅಂತ ಒಂಟಿ ಪೋಷಕರಾಗಿರುವ ಅವಿವಾಹಿತ ಅಥವಾ ವಿಚ್ಛೇದಿತ ಅಥವಾ ವಿದೂರ ಪುರುಷ ರಾಜ್ಯ ಸರ್ಕಾರಿ ನೌಕರರಿಗೂ ಆರು ತಿಂಗಳ ಅವಧಿಗೆ ಶಿಶುಪಾಲನಾ ರಜೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರ ಮಂಜೂರು ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರ ಸರ್ಕಾರಿ ಆದೇಶದಲ್ಲಿ ವಿಧಿಸಲಾಗಿರುವ ಷರತ್ತುಗಳನ್ವಯ ಈ ರಜೆ ಮಂಜೂರು ಮಾಡಲಾಗುತ್ತದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಶಿಶುಪಾಲನಾ ರಜೆಯನ್ನು ಪಡೆದ ಅವಧಿಯಲ್ಲಿ ಸಂಬಂಧಿಸಿದ ಪುರುಷ ನೌಕರರು ವಿವಾಹ ಮಾಡಿಕೊಂಡರೆ ಆ ದಿನಾಂಕದಿಂದ ಶಿಶುಪಾಲನಾ ರಜೆ ತಾನಾಗಿಯೇ ರದ್ದಾಗಲಿದೆ ಅಂತ ಕೂಡ ತಿಳಿಸಲಾಗಿದೆ ಅಂದರೆ ಶಿಶುಪಾಲನಾ ರಜೆ ಪಡೆದ ಮೇಲೆ ಒಂದು ತಿಂಗಳಲ್ಲಿ ನೀವೇನಾದರೂ ವಿವಾಹ ಮಾಡಿಕೊಂಡರೆ ಅಲ್ಲಿಂದ ನಿಮಗೆ ಒಂದು ರಜೆಗಳನ್ನು ಕ್ಯಾನ್ಸಲ್ ಮಾಡಲಾಗುವುದು ಒಂಟಿ ಪೋಷಕರಾಗಿರುವ ಅವಿವಾಹಿತ ವಿಚ್ಛೇದಿತ ಅಥವಾ ವಿದುರ ಪುರುಷ ರಾಜ್ಯ ಸರ್ಕಾರಿ ನೌಕರರಿಗೂ ಮಕ್ಕಳ ಆರೈಕೆಗಾಗಿ ಶಿಶುಪಾಲನಾ ರಜೆಯ ಅವಶ್ಯಕತೆ ಇದೆ ಎಂದು ಪ್ರಸ್ತಾವನೆಗಳು ಸ್ವೀಕೃತವಾಗಿದ್ದವು ಈ ಹಿನ್ನೆಲೆಯಲ್ಲಿ ಶಿಶುಪಾಲನಾ ರಜೆ ಸೌಲಭ್ಯವನ್ನು ಒದಗಿಸಿ ಆದೇಶಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಫೈನಲ್ ಆಗಿ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂಟಿ ಪೋಷಕರಾಗಿದ್ದಲ್ಲಿ ಅವರಿಗೆ ಒಂದು ನೂರ ಎಂಬತ್ತು ದಿನಗಳ ರಜೆಯನ್ನು ನೀಡಲಾಗ್ತಾ ಇದೆ ಸರ್ಕಾರಿ ಆದೇಶ ಕೂಡ ಹೊರಡಿಸಲಾಗಿದೆ ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್